ओके शासकी सौम्य रेड्डी वर्तने आईपीसी सेक्शन 353 प्रकार कर्तव्य निरत अधिकारिया कर्तव्य के अड्डीपड़ी विचार जो हल्लेन नडसी विचार सो 353 अंत कर्तव्य के अड्डीपड़ी आ केस हाकु इन वर्ष कनिष्ठवा शिक्षे जो दंड कूड़ा एरू कूड़ा हाकबोद एर वर्ष शिक्षे को दंड हीगि कर्तव्य निरत अधिकारी कॉन्स्टेबल अधिकारी कॉन्स्टेबल और मेले हल्लेन अदे अड्डीपड़स शासक केस हाकलवा सेक्शन 353 हाकु ಹಾಕಿದ್ರೆ ಜನರಿಗೆ ಏನು ಮೆಸೇಜ್ ಅನ್ನು ಪಾಸ್ ಮಾಡ್ತೀರಾ ಅನ್ನೋದನ್ನು ಯೋಚನೆ ಮಾಡ್ಕೊಳ್ಳಿ ಕರ್ತವ್ಯದಲ್ಲಿರುವಂತ ಪೊಲೀಸರ ಮೇಲೆ ಹಿಂದೆ ಹಲವು ಬಾರಿ ಹಲ್ಲೆಗಳಾದಂತ ಸಂದರ್ಭದಲ್ಲಿ ಯಾರೋ ಒಬ್ಬ ಜನಸಾಮಾನ್ಯನಾಗಿದ್ರೆ ಒದ್ದು ಒಳಗಡೆಗೆ ಹಾಕ್ತಾ ಇದ್ರಿ ಅವರನ್ನು ಇಮಿಡಿಯೇಟ್ ಆಗಿ ಕೇಸ್ ಅನ್ನು ಹಾಕಿ ರಿಜಿಸ್ಟರ್ ಮಾಡಿ ಅವರಿಗೆ ಒಳಗಡೆಗೆ ತಗೊಳ್ತಾ ಇದ್ರಿ ಆದ್ರೆ ಇಲ್ಲಿ ಶಾಸಕಿ ಅಂದ ಮಾತ್ರಕ್ಕೆ ಅವರು ಏನು ಬೇಕಾದರೂ ಮಾಡಬಹುದಾ ಶಾಸಕಿ ಅಂದ ಮಾತ್ರಕ್ಕೆ ಅವರು ಕೈ ಕೂಡ ಎತ್ತಬಹುದಾ ಒಬ್ಬ ಪೊಲೀಸ್ ಮೇಲೆ ಯಾವುದ್ರಿ ಇದು ನ್ಯಾಯ ಈ ದೇಶದಲ್ಲಿರುವಂತ ಪ್ರತಿಯೊಬ್ಬರಿಗೂ ಒಂದೇ ಕಾನೂನು ಇರೋದು ಯಾರೇ ಕೂಡ ಕರ್ತವ್ಯದಲ್ಲಿರುವಂತ ಅಧಿಕಾರಿಯ ಮೇಲೆ ಕೈಯನ್ನ ಮಾಡೋದು ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂತ ಕೆಲಸವನ್ನ ಮಾಡೋದು ಅದು ಅಪರಾಧವಾಗುತ್ತೆ ಶಿಕ್ಷೆ ಇದೆ ಅದಕ್ಕೆ 2 ವರ್ಷ ಶಿಕ್ಷೆ ಇದೆ ದಂಡ ಕೂಡ ಇದೆ ಹೀಗಿರಬೇಕಾದ್ರೆ ಹೇಗೆ ಬಿಟ್ಟುಬಿಡ್ತೀರಾ ನೀವು ಕ್ಯಾಮೆರಾ ಇದ್ದಾಗಲೇನೆ ಬಹಿರಂಗವಾಗಿ ಸಾರ್ವಜನಿಕ ಜಾಗದಲ್ಲೇ ಒಬ್ಬ ಪೊಲೀಸ್ ಮೇಲೆ ಈ ರೀತಿಯಾದಂತ ವರ್ತನೆಯನ್ನು ತೋರಿಸುವಂತ ಈ ಶಾಸಕರು ಏನು ಬೇರೆ ಬೇರೆ ಜಾಗಗಳಲ್ಲಿ ಎಲ್ಲೂ ಕೂಡ ಮಾಧ್ಯಮಗಳಿಲ್ಲ ಅಂದಮೇಲೆ ಅವರ ಮೇಲೆ ಹೇಗೆ ದಬ್ಬಾಳಿಕೆಯನ್ನು ಮಾಡಬಹುದು ಇವರು ಹೇಗೆ ದರ್ಪವನ್ನು ತೋರಿಸಬಹುದು ಇವರು ಅಂದ್ರೆ ಅವ್ರನ್ನ ಟಚ್ ಮಾಡಬಾರ್ದು ಟಚ್ ಮಾಡಕ್ ಬೇಡ ಅನ್ನೋದಾದ್ರೆ ಮನೆಯಲ್ಲಿ ಕೂತ್ಕೊಳ್ಳ್ರಿ ಯಾಕ್ರಿ ಆಚೆ ಬರ್ತೀರಾ ಸಾರ್ವಜನಿಕ ಸ್ಥಳದಲ್ಲಿ ಅದು ಪ್ರೊಟೆಸ್ಟ್ ಮಾಡಕ್ಕೆ ಪೊಲೀಸರ ಮೇಲೆ ಎಂಎಲ್ಎ ದೌರ್ಜನ್ಯವನ್ನ ಮೆರಿತಾ ಇದ್ದಾರೆ ಪಬ್ಲಿಕ್ ಟಿವಿ ಬ್ರೇಕ್ ಮಾಡಿದ ಸುದ್ದಿಗೆ ಎಂಎಲ್ಎ ಸೌಮ್ಯ ರೆಡ್ಡಿ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸೌಮ್ಯ ರೆಡ್ಡಿ ಅವರ ಎಕ್ಸ್ಕ್ಲೂಸಿವ್ ಹೇಳಿಕೆ ಏನು ಅದನ್ನು ಡಿಫೆಂಡ್ ಮಾಡ್ಕೊಂಡಿರ್ತಾರೆ ಘಟನೆ ಬಗ್ಗೆ ಎಂಎಲ್ಎ ಸೌಮ್ಯ ರೆಡ್ಡಿ ಏನು ವಿವರಣೆಯನ್ನು ಕೊಟ್ಟಿದ್ದಾರೆ ನನ್ನ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ರು ಅಂತ ಸೌಮ್ಯ ರೆಡ್ಡಿ ದೂಷಣೆಯನ್ನು ಮಾಡಿದ್ದಾರೆ ಕಾಂಗ್ರೆಸ್ ಹಾಗೂ ರೈತರು ಸೇರಿ ಇವತ್ತು ರಾಜಭವನ ಚಲವನ್ನು ಮಾಡಿದ್ರು ರಾಜಭವನ ಚಲವ ಮುತ್ತಿಗೆಯ ನಂತರದಲ್ಲಿ ಬಂಧನ ಸಂದರ್ಭದಲ್ಲಿ ಕೆಲವಷ್ಟು ಘಟನೆಗಳು ನಡೆಯಿತು ಅನ್ನುವಂಥದ್ದು ಹಾಗೆ ಜಯನಗರ ಶಾಸಕಿಯಾಗಿರ್ತಕ್ಕಂಥ ಸೌಮ್ಯ ರಾಮಲಿಂಗರೆಡ್ಡಿ ಅವರಿಗೆ ನಮ್ಮ ಜೊತೆಗಿದ್ದಾರೆ ಮೇಡಮ್ ಅಲ್ಲಿ ಅವರೆಲ್ಲರೂ ವಶಕ್ಕೆ ಪಡೆಯುವಂಥ ಸಂದರ್ಭದಲ್ಲಿ ತಾವೇನೋ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರಿ ಅನ್ನುವಂಥ ಮಾತನ್ನು ಕೇಳಬಹುದು ಏನಾಯ್ತು ಮೇಡಮ್ ಎಕ್ಸಾಕ್ಟ್ ನಾವು ಶಾಂತಿಯುತವಾಗಿ ನಾವು ನಡ್ಕೊಂಡು ಬರ್ತಾ ಇದ್ವಿ ಆಮೇಲೆ ಇನ್ಫ್ಯಾಕ್ಟ್ ಎಲ್ಲ ನಮ್ಮ ಶಾಸಕರು ಕಾರ್ಯಕರ್ತರು ವರ್ಕಿಂಗ್ ಪ್ರೆಸಿಡೆಂಟ್ಸು ನಮ್ಮ ಜೊತೆನೇ ಇದ್ದರು ಪೊಲೀಸ್ ಅವರೇ ನಮ್ಮನ್ನು ತಳ್ಳಕ್ಕೆ ಪ್ರಾರಂಭ ಮಾಡಿದ್ರು ಆಗ ನಾನು ಇನ್ಫ್ಯಾಕ್ಟ್ ನೆಲದ ಮೇಲೂ ಬಿದ್ದೋದೆ ನಾನು ಎದ್ದೇಳೋಕ್ಕೂ ಪ್ರಯತ್ನ ಪಡ್ತಾ ಇದ್ದೀನಿ ಆಮೇಲೆ ನಾನು ಹೇಳ್ತಾ ಇದ್ದೀನಿ ನಾನು ತಳ್ಳಬೇಡಿ ತಳ್ಳಬೇಡಿ ಅಂದರೂ ಸಹ ಅವರು ಹಂಗೂ ಬಿಡಲಿಲ್ಲ ಆಮೇಲೆ ನಾನು ಯಾರ ಮೇಲೂ ಮಾಡೋಕ್ಕೆ ಹೋಗಲಿಲ್ಲ ಅವ್ರು ಪೊಲೀಸವರೇ ಇನ್ಫ್ಯಾಕ್ಟ್ ಶುರು ಮಾಡಿದ್ರು ಈ ಥರ ನಮ್ಮನ್ನು ತಳ್ಳೋದು ಇನ್ಫ್ಯಾಕ್ಟ್ ನೆಲದ ಮೇಲೆ ಬಿದ್ದೆ ಆಮೇಲೆ ಅವರೇ ಇನ್ಫ್ಯಾಕ್ಟ್ ಇದು ಹಿಂದೆಯಿಂದ ಎಲ್ಲ ಅದು ಲೇಡೀಸ್ ಪೊಲೀಸ್ ಬಹಳ ಕಡಿಮೆ ಇದ್ದರು ಜೆಂಟ್ಸೂ ಇದ್ದರು ಅದಕ್ಕೆ ಇನ್ಫ್ಯಾಕ್ಟ್ ನಾವು ಶಾಂತಿಯುತವಾಗಿ ನಾವು ನಡ್ಕೊಂಡು ಬರ್ತಾ ಇದ್ವಿ ಈಗ ಈ ಸರ್ಕಾರ ಪೊಲೀಸ್ ಅವ್ರನ್ನ ಈ ರೀತಿ ಮಿಸ್ಯೂಸ್ ಮಾಡ್ಕೊಂಡು ಯಾಕೆ ಈ ರೀತಿ ಮಾಡ್ತಿದ್ದಾರೋ ನನಗೆ ಗೊತ್ತಾಗ್ತಿಲ್ಲ ಮಹಿಳಾ ಪೊಲೀಸರು ಇರಲಿಲ್ಲ ಪುರುಷ ಪೊಲೀಸರು ತಮ್ಮನ್ನ ತಳ್ಳಿದ್ರು ಮಹಿಳಾ ಪೊಲೀಸು ಇದ್ರು ಪುರುಷ ಪೊಲೀಸರು ಜಾಸ್ತಿ ಇದ್ರು ಆಮೇಲೆ ನಮ್ಮನ್ನ ತಳ್ತಿದ್ದಾರೆ ನಾವು ಸುಮ್ಮನೆ ನಿಂತ್ಕೊಂಡು ನಾವು ನಡ್ಕೊಂಡು ಬರ್ತಾ ಇದ್ದೀವಿ ನಾವೀಗ ಬೇಕಾದ್ರೆ ಅಂಜಲಿ ನಿಂಬಾಳ್ಕರ್ ಅವ್ರು ಎಲ್ಲರೂ ನಾವು ಜೊತೆಗೆ ಇದ್ವಿ ನೀವಲ್ಲಿ ನೋಡ್ಬೋದು ಫುಟೇಜ್ ನೋಡ್ಬೋದು ನಾವು ಇನ್ಫ್ಯಾಕ್ಟ್ ಹೇಳ್ತಾ ಇದೀವಿ ತಳ್ಳಬೇಡಿ ತಳ್ಳಬೇಡಿ ಅಂದ್ರೂ ಸಹ ಅಂದ್ರು ಅವ್ರು ನಮ್ಮ ಮೇಲೆ ಇದಕ್ ಮಾಡಿದ್ರು ಇಲ್ಲ ನೀವು ಗಾಡಿ ಬಸ್ ಒಳಗಡೆ ಹೋಗ್ಲೇಬೇಕು ಅಂತ ನಮ್ಮಲ್ಲಿ ಇರಿ ಹೋಗ್ತೀವಿ ಅಂತ ಅಂದ್ರೆ ಯಾಕಂದ್ರೆ ಎಲ್ಲ ಒಂಥರ ಬಿದ್ದೋಗಿದ್ರು ಪಾಪ ನಮ್ಮ ಶಾಸಕರೆಲ್ಲ ನಾನು ಹೇಳ ತಳ್ಳಬೇಡಿ ನೀವು ತಳ್ಳದಷ್ಟು ನಾವು ಹೋಗಲ್ಲ ನಾವು ಹೋಗ್ತೀವಿ ಬಸ್ ಒಳಗಡೆ ಅಂತ ಪೊಲೀಸ್ ಅವ್ರಿದ ಆಕ್ಚುಲಿ ಇದು ಮಾಡಿದ್ರು ನಾನು ಯಾರು ಯಾರ ಮೇಲೂ ಮತ್ತೆ ಪೊಲೀಸ್ ಮೇಲೂ ಅಂತೂ ನಾನಂತೂ ಮಾಡಕ್ ಹೋಗ್ಲಿಲ್ಲ ಅಲ್ಲ ಯಾಕಂದ್ರೆ ಅಲ್ಲಿ ಹೇಳಿದ್ದು ಅಂದ್ರೆ ತಳ್ಳಾಟ ನೂಕಾಟ ಆದಾಗ ನೀವು ಕೋಪಗೊಂಡ್ರಿ ಪೊಲೀಸರ ಮೇಲೆ ನೀವು ಹಲ್ಲೆಯನ್ನು ಮಾಡಿದ್ರಿ ಅನ್ನುವಂತ ಆರೋಪ ನಾನು ಯಾರ ಮೇಲೂ ಹಲ್ಲೆ ಮಾಡಕ್ ಹೋಗ್ಲಿಲ್ಲ ನೀವು ಪೊಲೀಸ್ ಅವ್ರನ್ನ ಕೇಳ್ಬೋದು ಅವರೇ ಇದು ಇನ್ಫ್ಯಾಕ್ಟ್ ನಮ್ಮನ್ನ ತಳ್ಳಕ್ ಪ್ರಾರಂಭ ಮಾಡಿದ್ದು ನೆಲದ ಮೇಲೂ ನಾನು 5 ನಿಮಿಷ ಬಿದ್ದೋಗಿದ್ದೆ ನಾನು ಹೇಳಿ ನೀವು ನನ್ನ ಎಳಿಬೇಡಿ ನನ್ನ ತಳ್ಳಬೇಡಿ ನನ್ನ ಬಸ್ ಒಳಗಡೆ ಹಾಕಕ್ಕೆ ಅವ್ರು ಪ್ರಯತ್ನ ಪಡ್ತಾ ಇದ್ರು ನಾನು ಹೇಳಿ ನಾವು ಆರಾಮಾಗಿ ನಾವು ಹೋಗ್ತೀವಿ ಒಳಗಡೆ ನಾವು ಇದು ಅರೆಸ್ಟ್ ಮಾಡ್ತೀರಿ ತಾನೇ ನಾವೆಲ್ಲ ಒಟ್ಟಿಗೆ ಹೋಗ್ತೀವಿ ಪಾಪ ಇನ್ನೊಬ್ಬರು ಶಾಸಕಿ ಬಿದ್ದೋಗಿದ್ರು
ಐ ಮೀನ್ ಅವ್ರಿಗೆ ಕೆಲವ್ರಿಗೆ ಇಂಜುರಿನೂ ಆಗಿತ್ತು, ಕೆಲವ್ರಿಗೆ ಇನ್ಫ್ಯಾಕ್ಟ್ ಲಾಠಿ ಚಾರ್ಜು ಮಾಡಿದ್ರು. ಸೊ ನಾನು ಯಾರ ಮೇಲೂ ನಾನು ಮಾಡಕ್ ಹೋಗ್ಲಿಲ್ಲ. ಅದರಲ್ಲಿ ಮಹಿಳಾ ಪೊಲೀಸರನ್ನ ಹೆಚ್ಚಿನ ನಿಯೋಜನೆ ಮಾಡಿದ್ರೆ ಈ ಗೊಂದಲ ಆಗ್ತಿರ್ಲಿಲ್ವಾ? ಮಹಿಳಾ ಪೊಲೀಸ್ ಅವರು ಇದ್ರು, ಆದ್ರೆ ಅವರೇ ನಮ್ಮನ್ನ ಈ ರೀತಿ ಮಾಡಕ್ ಪ್ರಾರಂಭ ಮಾಡಿ ಮಹಿಳಾ ಪೊಲೀಸರೇ. ಮತ್ತೆ ಆನಂತರ ಬೇರೆ ಪೊಲೀಸರು ಕೂಡ ಅದ್ರ ಬೈ ಫೋರ್ಸ್ ಆಗಿ ನಿಮ್ಮನ್ನ ಒಳಗಡೆ ಕಳಿಸೋ ಪ್ರಯತ್ನ ಬಸ್ ಒಳಗೆ, ಆಮೇಲೆ ನಮ್ಮನ್ನ ತಳ್ಳಿದ್ರು, ನೆಲ ಮೇಲೆ ಬಿದ್ದೆ. ನಾನು ಹೇಳಿದೆ ಅವನ್ ತಳ್ಳಬೇಡಿ, ನಾವು ಆರಾಮಾಗಿ ಹೋಗ್ತೀವಿ ಅಂತ. ಅವರೇ ಈ ರೀತಿ ಯಾಕೆ ಹಿಂಗೆ ಮಾಡಿದ್ರು ನಮಗೆ ಅರ್ಥ ಆಗ್ತಲ್ಲ. ಪ್ರತಿಯೊಂದು ಪ್ರತಿಭಟನೆಯೂ ಸಹ ಶಾಂತಿಯುತವಾಗಿ ಆಗುತ್ತೆ, ಚೆನ್ನಾಗಾಗುತ್ತೆ. ನಾವೇ ಬಸ್ ಹತ್ತಿ ನಾವು ಹೋಗ್ತೀವಿ, ಅದಕ್ಕೇನು ತಕರಾರಿಲ್ಲ. ಏನೇ ಆಗಿರಲಿ ಒಂದು ಪ್ರತಿಭಟನೆ ನಾವು ಇದು ರೈತರ ಪರ ನಾವು ಇದು ಪ್ರತಿಭಟನೆ ನಾವು ಮಾಡಕ್ಕೆ ಬಂದಿರೋದು. ಇದು ಪೊಲೀಸವ್ರು ಎಷ್ಟು ಜನ ಇದ್ರು ಅಂತ ನೀವೇ ನೋಡಿದ್ದೀರ ಮಾಧ್ಯಮದವರು. ನಮ್ಮನ್ನು ಈ ರೀತಿ ತಳ್ಳಾಡಿ ನೂಕಾಡಿ ನೆಲದ ಮೇಲೆ ಇನ್ಫ್ಯಾಕ್ಟ್ ಇದೆ, ಹಿಂಗೆಲ್ಲ ತುಂಬ ಜನ ಇಂಜುರಿ ಆಗಿದೆ. ಇನ್ಫ್ಯಾಕ್ಟ್ ಕೆಲ ಲೇಡೀಸ್ ಎಲ್ಲ ಸೀರೆಲ್ಲ ಬಂದ್ಬಿಟ್ಟಿತ್ತು. ಯಾಕೆ ಈ ರೀತಿ ಮಾಡಿದ್ರೆ ನಮಗೆ ಗೊತ್ತಾಗ್ತಿಲ್ಲ. ನಾವು ಇನ್ಫ್ಯಾಕ್ಟ್ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ನಾವು ಎದ್ದೇಳೋಕ್ಕೆ ಈ ಥರ ನಾವು ಹೇಳಿದ್ರೆ ನಮ್ಮ ಮುಟ್ಟಬೇಡಿ ನಾವು ಬರ್ತೀವಿ ಅಂತ. ಈ ಥರ ನಮ್ಮನ್ನು ತಿರ್ಗಾ ತಳ್ಳಿ ಇಲ್ಲ ಹೋಗಲೇಬೇಕು. ನೀವು ಫುಟೇಜ್ ನೋಡ್ಬೋದು ಹೇಗೆ ಅವರು ಎ ಸಿ ಪಿ ಅನ್ಸಿದ್ರೆ ಕಿರ್ಚಿಸಿದ್ದಾರೆ. ಕಿರ್ಚೋ ಅಗತ್ಯ ಇಲ್ಲ, ಶಾಂತಿಯುತವಾಗಿ ಮಾತಾಡಿ ನಾವು ಹೋಗ್ತೀವಿ ಅಂತ. ಆಮೇಲೆ ನಾವೆಲ್ಲ ಹತ್ತಿ ಬಂದ್ವಿ. ಯಾಕೆ ಈ ರೀತಿ ಈಗ ಈ ಸರ್ಕಾರ ಪೊಲೀಸ್ನ ಈ ರೀತಿ ಮಿಸ್ಯೂಸ್ ಮಾಡ್ತಿದ್ರೆ ನಮಗೆ ಅರ್ಥ ಆಗ್ತಾ ಇಲ್ಲ. ನೀವು ಹಲ್ಲೆ ಮಾಡಿದ್ರನ್ನ ಆರೋಪ ಮಾಡಿರುವಂಥದ್ದು ಟೋಟಲಿ ರಾಂಗ್ ಆಗಿದ್ರೆ ನೀವು ಹೇಳೋ ಪ್ರಕಾರ? ಅಬ್ಸಲ್ಯೂಟ್ಲಿ ಟೋಟಲಿ ರಾಂಗ್. ನಾನು ಅವ್ರ ಮೇಲೆ ಯಾಕೆ ಹಾಕ್ತೀನಿ? ನೀವು ಅವ್ರನ್ನ ಕೇಳ್ಬೋದು, ಅವರೇನೆ ನಮ್ಮನ್ನು ನಾವು ಸಮಾಧಾನವಾಗಿ ನಾವು ನಡ್ಕೊಂಡು ಹೋಗ್ತಾ ಇದ್ವಿ, ಅವರೇ ಒಂದು 20 ಜನ ಬಂದು ನಮ್ಮನ್ನು ತಳ್ಳಿದ್ರು. ನಮ್ಮ ನಿಮ್ಮನ್ನ ಈಗ ತಳ್ಳಿದ್ರೆ ನೀವು ಎದ್ ನಿಂತ್ಕೊಳಕ್ ಏನ್ ಮಾಡ್ತೀರಾ? ಹೇಳಿದ್ವಿ ನಮ್ಮನ್ನ ತಳ್ಳಬೇಡಿ ಅಂತ. ನಾವು ಹೋಗ್ತೀವಿ, ನಾವು ಅರೆಸ್ಟ್ ಆಗ್ತೀವಿ, ನಮ್ಗೆ ಏನ್ ತಕರಾರಿಲ್ಲ ಅಂತ. ನಾವು ಅವ್ರ ಮೇಲೆ ಯಾರಿಗೂ ಹೋಗಕ್ ಹೋಗ್ಲಿಲ್ಲ. ಇನ್ಫ್ಯಾಕ್ಟ್ ಎಲ್ಲ ಎಷ್ಟೊಂದು ಜನ ಚಪ್ಪಲಿ ಫೋನು ಎಲ್ಲ ಇನ್ಫ್ಯಾಕ್ಟ್ ಇದು ಬಟ್ಟೆ ಎಲ್ಲ ಹರಿದೋಗಿದೆ. ಈಗ ಪೊಲೀಸವ್ರ ಮೇಲೆ ಮಾಡಕ್ ನಾವು ಯಾಕೆ ಹೋಗ್ತೀವಿ? ಅವರು ನಾವು ಜನಪ್ರತಿನಿಧಿಗಳು ಕಾರ್ಯಕರ್ತರು. ನಾವು ಈ ರೀತಿ ಮಾಡಿದಾಗ ಪೊಲೀಸವ್ರು ಸಮಾಧಾನವಾಗಿರ್ಬೇಕು. ಇದು ಶಾಸಕಿ ಸೌಮ್ಯಾರೆಡ್ಡಿ ಅವರು ಹೇಳ್ತಾ ಇರುವಂತ ಮಾತು. ನಾನು ಯಾವುದೇ ರೀತಿಯ ಹಲ್ಲೆಯನ್ನ ಮಾಡಿಲ್ಲ, ನಮ್ಮನ್ನ ತಳ್ಳಿದ್ರು ಅನಾವಶ್ಯಕವಾಗಿ, ಅವಾಗ ನಾವು ಎದ್ದು ನಿಲ್ಲುವ ಪ್ರಯತ್ನವನ್ನು ಮಾಡಿದ್ವಿ ಹೊರತು ಹಲ್ಲೆಯನ್ನ ಮಾಡಿಲ್ಲ ಅನ್ನುವಂತ ಸಮರ್ಥನೆ ಶಾಸಕಿ ಸೌಮ್ಯಾರೆಡ್ಡಿ ಅವರದು. ಕ್ಯಾಮರಾ ಪರ್ಸನ್ ಗಿರಿ ಜೊತೆ ಸುಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಅವತ್ತು ರೈತರ ಮೇಲೆ ಲಾಠಿ ಏಟನ್ನ ಕೊಡಿಸಿದ್ರಲ್ಲ, ಇವತ್ತು ನಿಮಗೆ ತಳ್ಳಿದ್ದಕ್ಕೆ ಇಷ್ಟೊಂದು ನೋವಾಗ್ತಾ ಇದೆ, ನಿಮ್ಮನ್ನು ಬರೀ ಟಚ್ ಮಾಡಿದ್ದಕ್ಕೆ ಇಷ್ಟೊಂದು ಕೋಪ ಬರ್ತಾ ಇದೆ, ಹೊಡಿಬೇಕು ಅಂತ ಅನಿಸ್ತಾ ಇದೆ. ಅವತ್ತು ಪಾಪ ರೈತರ ಮೇಲೆ ಲಾಠಿ ಏಟನ್ನು ಹೊಡಿಸಿದ್ರಲ್ಲ, 100 ರೂಪಾಯಿ ಒಂದೊಂದು ಏಟಿಗೆ ಫಿಕ್ಸ್ ಮಾಡಿದ್ರಲ್ಲ, ಆ ರೈತರಿಗೆ ಏನನ್ಸಿರಬಾರ್ದು? ಶಾಸಕಿ ಸೌಮ್ಯಾರೆಡ್ಡಿ ಅವರೇ, ನಿಮ್ಮ ತಂದೆ ಗೃಹ ಸಚಿವರಾಗಿದ್ದರು, ಅವರ ಸ್ವಭಾವವನ್ನು ಚೂರಾದರೂ ಅಳವಡಿಸಿಕೊಳ್ಳಿ.